ಒಂದೊಳಗೆ ಹಾಕೋದು ಎಷ್ಟತ್ತು? ಆಯ್ತು ಮುಟ್ಟಿ, ಉಂಗುಟಿಂದ ಇಮ್ಮಡಿ ವರ್ಗೂ ಇಡುವರೆಗೂ ಸಾವಿರ ಒಳಗೆ ಹಾಕಿವ್ನಿ, ಮುಂಡ್ಕೆಲ್ಲಾರು ಕಿಟ್ಟು ಹೊಡ್ರೆ ಎಳ್ ಒಳಗೆ ಹಾಕೋದು ಅಂತ ಇವಾಗಲೇ ನೋಡ್ಕೊಂತೀವ್ನಿ. ತಗೊಳ್ಳಿ ಬುಡಿ. ಕಾಸು ಕಾಸು ಬೆಂಕಿಲಿ ಕೈ ಕಾಸು ಯಾರ ಹತ್ರ ಕೇಳ್ತಿದ್ಯೋ? ಈ ಮರದ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಬಿಟ್ಕೊಟ್ಟಿದ್ದೀನಲ್ಲ, ಅದಕ್ಕೆ ನೀನೇ ನನಗೆ ಸುಂಕ ಕೊಡ್ಬೇಕು. ಹುಷಾರ್ ಹೆಟ್ಟುಳ, ಅದ್ಗಿಂತೂ ಕೀಳು. ಅವ್ ಸತ್ ಪ್ರಾಣಿ ಕಿತ್ಕೊಂತಿಂದ್ರೆ ಇವ ಜೀವ ಸಹಿತ ಇರೋನೇ ಕಿತ್ಕೊಂಡ್ ತಿಂತಾನೆ. ಎರಡ್ ಕಿತ ಲಕ್ವ ಒಡೆದ್ರು ಪಂಡಿತರಿಗೆ ಒಂದ್ ದಂಬಡಿ ಕೊಡದೆ ಉಳ್ಕಂಡ. ಮೂರನೇ ಕಿತ ಏನಾದ್ರು ಲಕ್ವ ಒಡೀತು ಬಾಯಿಗೆ ಮಣ್ಣು ಮಣ್ಣು ಹಾಕೊಂಡು ಹೋಯ್ತಾನೆ. ತವ್ರ ಮನೆ ಕಡೆಯಿಂದ ಇರೋನು ನೀನೊಬ್ಬ, ತಂಗಿ ತಂಗಿ ಮಕ್ಕಳು ಸತ್ತಿದಾರೋ ಬದುಕಿದಾರೋ ಅಂತ ವಿಚಾರಿಸೋದಿಕ್ ಸಹಿತ ಬರೋದಿಲ್ವಲ್ಲ. ಏನ್ ಮಾಡೋದಮ್ಮ, ನಿನ್ ಕೊಟ್ಟಿರೋ ಮನೆ ಅಂತದ್ದು. ಅನ್ನ ಚಿತ್ರ ಕೋಟಗಟ್ಟಲೆ ಸಂಪಾದನೆ ಮಾಡಿ ಇಟ್ಟಿದ್ದಾನೆ ಭೂತಯ್ಯ, ಊರ್ನವರೆಲ್ಲ ತಿಂದುತ್ತೇ ಇರ್ಲಿ ಅಂತ. ಛೇ, ನಾಚಿಕೆ ಇರ್ಬೇಕಪ್ಪ ಕಂಗಾಳಿಗಳಿಗೆ. ಕೂತ್ಕೋ ಅಣ್ಣ ಕೂತ್ಕೋ. ಹಾ ಕೂತ್ಕೋ, ಕೇಳ್ಕೊತಾ ಇದ್ದಾಳೆ ತಂಗಿ, ಕೂತ್ಕೊಂಡು ತಿನ್ನು. ಗಿರಿಜಾ, ಒಂದುಂಡೆ ಬೆಣ್ಣೆ ಹಾಕು, ಒಂದ್ ಕೊಡ ಹಾಲು ಸುರಿ. ನನ್ನ ನೋಡಿ, ಮೂರು ವರ್ಷ ಆಗಿತ್ತು, ಅದಕ್ಕೋಸ್ಕರ ಬಂದ ಅಣ್ಣ. ಪುಕ್ಸಟ್ಟೆ ಅನ್ನ ಸಿಕ್ಕೋ ಮನೆಗೆ ನುಗ್ಗಿ ತಿಂದು ತೇಗೋದಿಕ್ಕೆ ನೂರಾರು ಕುಂಟೆಂಪ ಸಿಕ್ಕುತ್ತೆ ನೆಂಟರಿಗೆ. ಅವ್ರನ್ನ ನೂರು ಮೈಲಿ ದೂರ ಇಟ್ಟಿರ್ಬೇಕು, ತಿಳ್ಕೋ. ಇದೇನು ಘಮ್ ಅಂತ ವಾಸನೆ ಬರ್ತಾ ಇದೆ ಸಾರು? ನಿನಗೆ ನೂರು ಸಲ ಹೇಳಿದ್ರು ತಿಳ್ಕೊತಾ ಇಲ್ಲ. ಬೇಳೆನ ಕುದಿಸ್ದೆ ಸಾರು ಮಾಡಿದ್ರೆ ಮೂರು ದಿವಸ ಆದ್ರೂ ಕಬ್ಬಿನ ಹಾಲು ಇದ್ದಾಗಿರುತ್ತೆ. ಬೇಳೆನ ಕುದಿಸಿ ಸಾರು ಮಾಡಿದ್ರೆ ಮಾರನೇ ದಿವಸಕ್ಕೆ ಹಳಸೋಗುತ್ತೆ. ಗೊತ್ತಾಯ್ತೆ ಸ್ವಾಮಿ? ಐನೂರ ಯಾವನವನು? ಯಾಕೋ ಆಗ್ಬಿಡ್ಕೋತ್ಯ ಸ್ವಾಮಿ 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 ಅಂತ. ಬುದ್ಧಿ, ಯಾಕೋ ನಾಲ್ಕ್ ದಿವಸದಿಂದ ನಾಲ್ಗೆ ಕೆಟ್ಟೋಗ್ಬಿಟ್ಟೈತೆ. ಒಸಿ ಹಿಟ್ಟಿನ ಜೊತೆ ನೆಂಚ್ಕೊಣಾಕೆ ಉಪ್ಪಿನಕಾಯಿ ಅಪ್ಪಣೆ ಮಾಡಿಸ್ಬೇಕ್ರ. ಹಾಕ್ತೀನಿ ನೋಡು ಮುಖದ ಮೇಲೆ. ಬಂದ್ ಕೇಳಿದವ್ರಿಗೆಲ್ಲ ಎತ್ತೆತ್ ಕೊಡೋದಕ್ಕೆ ಉಪ್ಪಿನಕಾಯಿ ಚಟ್ರ ಅಂತ ತಿಳ್ಕೊಂಡಿದ್ದೆ. ನನ್ನ ಮನೆ ಹೋಗೋ. ಜೇ ಚೆ 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 ಚೆ, ಉಪ್ಪಿನಕಾಯಿ ಕೇಳೋನೊಬ್ಬ, ಒಳಗ್ ಕೂತಿದ್ದು ತೇಗೋನೊಬ್ಬ, ಹೀಗೆ ನನ್ನ ಮನೆ ಗುಡಿಸಿ ಗುಂಡಾಂತರ ಮಾಡ್ತಿದ್ರು. ಹೆಂತಿಗ್ ಬುದ್ಧಿ ಹೇಳದೆ ಎಲ್ಲ ಹಾಳಾಗೋಗಿದ್ದಾನೆ ನನ್ನ ಮಗ ಅಯ್ಯ. ಎಂಗಿಸ್ತಾನೆ ನೋಡೋ ಈ ಭೂತಾಯಿನ ಮಗ ಅಯ್ಯ. ಹೊಳೆ ತುಂಬಿದ್ರು ಎಗ್ಗೆ ಇಲ್ಲ ಬಡ್ಡಿ ಐದಿಂಗೆ. ಇವನಂಗ್ ಈಜೋ ನೀ ಸುತ್ತಮುತ್ತ ಯಾರು ಇಲ್ಲ. ಭೂಪ ಕಣೋ ಭೂಪ. ಅದು ನಿಜ ಅನ್ನು. ಸಿಕ್ತು ಅರ್ಧ ತೊಲಾನು ಬರೋಲ್ವಲ್ಲೋ ಬಂಗಿ. ಅಯ್ಯೋ ಅವಳು ಬಂದು ಬಿಡ್ತಾಳೆ, ಇಷ್ಟಾದ್ರೂ ಸಿಕ್ತಲ್ಲ ನಮ್ ಪುಣ್ಯ ಬಾಬಾ. ಕದಿಯೋ ಕೆಟ್ಟ ಕೆಲ್ಸ ಬೇರೆ ಕಲ್ತ್ಕೊಂಡ್ಯಾ?
ನನಗೆ ಕಾಣದ ನೀನು ಬಚ್ಚಿಟ್ಟಿರೋದನ್ನ ನಿನಗೆ ಕಾಣದ ನಾನು ತಗೊಂಡ್ರೆ ಅದು ಕೆಟ್ಟ ಕೆಲಸನ ಪರವಾಗಿಲ್ವಲ್ಲೋ ಆ ಹೆಂಡತಿ ಎದುರು ಧೈರ್ಯವಾಗಿ ಮಾತಾಡ್ತೀಯ ಸಾರ್ಥಕವಾಯ್ತಪ್ಪ ನನ್ನ ಶಿಷ್ಯನ ಅದಕ್ಕೆ ಪುಟ್ಟಮ್ಮ ಇದರಲ್ಲಿ ತಪ್ಪೇನು ಇಲ್ಲಮ್ಮ ಎಲ್ಲ ಪರಮಾತ್ಮನ ಸೇವೆಗೆ ಹೋಗೋ ಕಾಣಿಕೆ ನೀನೇನ ಕಲಿಸಿರೋದು ಈ ಬುದ್ಧಿನ ಇಂಥ ಚಿಲ್ರೆ ಬುದ್ಧಿ ಬರೋದು ಹುಟ್ಟುಗುಣ ನನ್ನ ಶಿಷ್ಯರಿಗೆ ಇಂಥ ಚಿಲ್ರೆ ವಿದ್ಯೆ ನಾ ಕಲಿಸೋಲ್ಲ ಸಕ್ಷಮಕಿರಯ್ಯ ಬೀಡಿ ಸೆತ್ತಿದ್ದಂಗೆ ಬಂಗಿ ಸೆದ ಕೆಟ್ಟಿದ್ದೆ ಕಲಿಸ್ತೋನೆ ನೀನು ನಡು ಆಲು ಗೀಲು ಬೇಕಾದ್ರೆ ಬಂದಿಸ್ಕೊಂಡು ಕುಡಿ ಬಂಗಿ ಗಿಂಗಿ ಅಂತ ಮಾತ್ರ ನನ್ನ ಗಂಡನ ಕರ್ಕೊಂಡು ಹೋಗ್ಬೇಡ ಬೇಡ ಇಲ್ಲೇ ತಂದು ಕೊಡ್ತೀವಿ ಕೇಸರಿ ಬಾದಾಮಿ ಸಕ್ಕರೆ ಹಾಕಿ ಅರ್ಧ ರಾಮರಸ ಮಾಡ್ಕೊಟ್ಬಿಡು ಸುಟ್ಟೋನ್ ಕೆಟ್ಟ ಅರ್ಧವನ್ ಮೆರದ ಅಂತ ನಿನ್ನ ಹೆಸರು ಹೇಳ್ಕೊಂಡು ಹಾಯಾಗಿ ಇಲ್ಲೇ ಕುಡ್ಕೊಂಡು ಕೂತಿರ್ತೀವಿ ಹಂಗೆ ಮಾಡು ಪುಟ್ಟಿ ಇನ್ಮೇಲೆ ಏನಾರ ನನ್ನ ನೆಟ್ಟಿಗೆ ಬಂದು ನನ್ನ ಎದುರಿಗೆ ನನ್ನ ಗಂಡನ ಕರೆದ್ಗಿರ್ದೀಯ ಹುಸಾರ್ ಹ್ಮ್ ಗೊತ್ತಾಯ್ತನಯ್ಯ ಪುಂಟ ಕಥ ನನ್ನ ಹೆಂಡತಿ ಅದ್ರಲ್ಲಿ ಕರಿಬೇಡ ಅವಳು ಇಲ್ದಿದ್ದಾಗ ಬಂದ್ ಕರಿ ನಾನು ಬರ್ತೀನಿ ನಡಿ ಈಗ ಏನೋ ಇಷ್ಟು ಕಷ್ಟ ಪಟ್ರು ಕೈಗೆ ಬಂದಿದ್ದು ಬಾಯಿಗೆ ಬರದೆ ಹೋಯ್ತಲ್ಲೋ ನಿನ್ ದುರಾದೃಷ್ಟ ನನ್ನ ಹೆಂಡತಿ ನೋಡ್ಬಿಟ್ಲಲ್ಲ ಆಚಾರ್ಯ ಮನೆಗೆ ಹೋಗೋಣ ನಡಿ